हाय स्नेहितरे एल्लरिगू एमएस कॉम्पिटेटिव वर्ल्ड यूट्यूब चैनल गे स्वागत स्नेहितरे इन्नेनु एल्ला परीक्षेगळिगू कॉन्फर्म आगता इदे आद कारण मुंदे बरुव एल्ला स्पर्धात्मक परीक्षेगळिगू उपयोगवागुवंतह सामान्य ज्ञानद टाप 100 प्रश्नोत्तरगळ ओंदु सरणियन्नु नावु नडेसलु योजिसिद्देवे ई ओंदु टाप 100 प्रश्नोत्तरगळन्नु नीवु क्विज रीतियल्ली पडेयबहुदागिदे नावु प्रति ओंदु प्रश्नेगळ नंतर निमगे ओंदु आन्सर योजिसलु ओंदु समयवन्नु नीडुत्तवे आ समयदल्लि नीवु योचने आंसर सेलेक्टी नर ना आंसर मूलक अदर विवरण कहते सरणिया मोदलने भागवे आदि वीडियो को नोड़ नमडियो उपयोग पड़ेकी खंडित वीडियो निम्हे मुंबा स्पर्धात्मक परीक्षा नमडियो निम्हे लाइक लाइक निम्ब स्न शेर नम चल सब्सक्रेब आगे सब्सक्रेब ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು G20 ಸದಸ್ಯ ರಾಷ್ಟ್ರವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಿಂಗಾಪುರ್. ಈ ಒಂದು ಸಿಂಗಾಪುರ್ G20 ಒಕ್ಕೂಟದ ಒಂದು ಸದಸ್ಯ ರಾಷ್ಟ್ರವಲ್ಲ, ಏಕೆಂದರೆ ಈ G20 ಸದಸ್ಯ ರಾಷ್ಟ್ರಗಳಲ್ಲಿ ಒಟ್ಟಾರೆಯಾಗಿ 20 ರಾಷ್ಟ್ರಗಳಿವೆ. ಆ ರಾಷ್ಟ್ರಗಳಲ್ಲಿ ಭಾರತ, ಚೀನಾ ಮತ್ತು ಇಟಲಿ ಈ ಮೂರು ದೇಶಗಳು ಸ್ಥಾನ ಪಡೆದಿವೆ. ಈ ಒಂದು ಸಿಂಗಾಪುರ್ ಆ ಒಂದು G20 ಒಕ್ಕೂಟದ ಸದಸ್ಯ ರಾಷ್ಟ್ರವಲ್ಲ, ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸಿಂಗಾಪುರ್. ಮುಂದಿನ ಪ್ರಶ್ನೆ, ಏಷ್ಯನ್ ಒಕ್ಕೂಟದಲ್ಲಿ ಇರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಏಷ್ಯನ್ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 10. ಈ ಒಂದು ಏಷ್ಯನ್ ಒಕ್ಕೂಟದಲ್ಲಿ ಇರುವ ರಾಷ್ಟ್ರಗಳ ಸಂಖ್ಯೆ 10 ರಾಷ್ಟ್ರಗಳಿವೆ. ಈ ಒಂದು ಏಷ್ಯನ್ ಒಕ್ಕೂಟದಲ್ಲಿ ಈ ಒಂದು ಏಷ್ಯಾ ಎಂಬ ಒಂದು ಪದ ಇರುವುದರಿಂದ ನೀವು ಕನ್ಫ್ಯೂಷನ್ ಆಗದೆ ಭಾರತ ದೇಶ ಇದರಲ್ಲಿ ಒಕ್ಕೂಟದ ರಾಷ್ಟ್ರವೆಂದು ಥಿಂಕ್ ಮಾಡಿದರೆ ತಪ್ಪಾಗುತ್ತದೆ. ಈ ಒಂದು ಏಷ್ಯನ್ ಒಕ್ಕೂಟದಲ್ಲಿ ಭಾರತ ದೇಶವು ಸದಸ್ಯತ್ವವನ್ನು ಹೊಂದಿಲ್ಲ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾರ್ಕ್ ಒಕ್ಕೂಟದ ಸದಸ್ಯ ರಾಷ್ಟ್ರವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮಯನ್ಮಾರ್. ಈ ಒಂದು ಸಾರ್ಕ್ ಒಕ್ಕೂಟದಲ್ಲಿ ಒಟ್ಟಾರೆಯಾಗಿ 8 ರಾಷ್ಟ್ರಗಳಿವೆ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ್, ಇಂಡಿಯಾ, ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ. ಈ ಒಂದು ಮಯನ್ಮಾರ್ ಈ ಒಂದು ಸಾರ್ಕ್ನ ಒಂದು ಸದಸ್ಯ ರಾಷ್ಟ್ರವಲ್ಲ. ಮುಂದಿನ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಸ್ಸಾಂ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಸ್ಸಾಂ ರಾಜ್ಯದಲ್ಲಿ. ಮುಂದಿನ ಪ್ರಶ್ನೆ, ಖಜುರಾಹೋ ಸ್ಮಾರಕ ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ? ಇದು ಹಿಂದಿನ PC ಎಕ್ಸಾಮಲ್ಲಿ ಕೇಳಿರುವ ಒಂದು ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮಧ್ಯಪ್ರದೇಶ್. ಈ ಒಂದು ಖಜುರಾಹೋ ಸ್ಮಾರಕಗಳು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತವೆ. ಇದು ಒಂದು ಚಂಡೇಲರ ಕಾಲದಲ್ಲಿ ನಿರ್ಮಿತವಾದಂತಹ ಸ್ಮಾರಕಗಳಾಗಿವೆ. ಮುಂದಿನ ಪ್ರಶ್ನೆ, ಬ್ಲ್ಯಾಕ್ ಪಗೋಡಾ ಎಂಬುದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾ. ಬ್ಲ್ಯಾಕ್ ಪಗೋಡಾ ಅಂದರೆ ಸೂರ್ಯ ದೇವಾಲಯಕ್ಕೆ ಒಂದು ಬ್ಲ್ಯಾಕ್ ಪಗೋಡಾ ಎಂದು ಕರೆಯುತ್ತಾರೆ. ಇದು ಒರಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಸಾಂಚಿ ಸ್ತೂಪ ಯಾವ ನಗರದ ಸಮೀಪವಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭೋಪಾಲ್. ಮಧ್ಯಪ್ರದೇಶ ರಾಜ್ಯದ ರಾಜಧಾನಿಯಾದಂತಹ ಭೋಪಾಲ್ನ ಹತ್ತಿರ ಇದೆ ಈ ಸಾಂಚಿ ಸ್ತೂಪ ಎನ್ನುವುದು. ಇದು ಕೂಡ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಮಹಾಬೋಧಿ ದೇವಾಲಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಿಹಾರ್. ಈ ಒಂದು ಮಹಾಬೋಧಿ ದೇವಾಲಯವು ಬಿಹಾರ್ ರಾಜ್ಯದಲ್ಲಿ ಕಂಡುಬರುವ ದೇವಾಲಯವಾಗಿದೆ. ಮುಂದಿನ ಪ್ರಶ್ನೆ, ರಾಣಿ ಕಿ ವಾವ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಗುಜರಾತ್. ಈ ಸರಸ್ವತಿ ನದಿ ದಡದಲ್ಲಿರುವ ರಾಣಿ ಕಿ ವಾವ್ ಎಂಬುದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ಒಂದು ರಾಣಿ ಕಿ ವಾವ್ನ ಚಿತ್ರ ಇತ್ತೀಚೆಗೆ ಬಿಡುಗಡೆಯಾದ 100 ರೂಪಾಯಿನ ಹಿಂಬದಿಯಲ್ಲಿ ಇದನ್ನು ಟಂಕಿಸಿದ್ದಾರೆ. ಮುಂದಿನ ಪ್ರಶ್ನೆ,
ಪ್ರಸ್ತುತ ಭಾರತದ ಎಷ್ಟು ತಾಣಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 38. ಪ್ರಸ್ತುತ ಯುನೆಸ್ಕೋ ಪಾರಂಪರಿಕ ಪಟ್ಟಿಗಳ ಸ್ಥಾನದಲ್ಲಿ ಭಾರತದ 38 ತಾಣಗಳು ಸ್ಥಾನ ಪಡೆದಿವೆ. ಇತ್ತೀಚೆಗೆ ಸೇರ್ಪಡೆಯಾಗಿರುವ ಒಂದು ನಗರ ಎಂದರೆ ರಾಜಸ್ಥಾನ ರಾಜ್ಯದ ಜೈಪುರ್ ನಗರವು ಇತ್ತೀಚೆಗೆ ಯುನೆಸ್ಕೋನ ಪಾರಂಪರಿ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಅದು 2019 ಸೇರ್ಪಡೆಗೊಂಡಿದೆ. ಮುಂದಿನ ಪ್ರಶ್ನೆ, ರಾಜ್ಯಸಭಾ ಸದಸ್ಯರಾಗಲು ಬೇಕಾದ ಕನಿಷ್ಠ ವಯಸ್ಸು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 30. ರಾಜ್ಯಸಭಾ ಸದಸ್ಯರಾಗಲು ಕನಿಷ್ಠ 30 ವರ್ಷಗಳಾಗಿರಬೇಕು. ಮುಂದಿನ ಪ್ರಶ್ನೆ, ರಾಜ್ಯದ ಮುಖ್ಯಮಂತ್ರಿಗಳ ನೇಮಕಕ್ಕೆ ಸಂಬಂಧಿಸಿದ ವಿಧಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 164. 164ನೇ ವಿಧಿ ಅಡಿಯಲ್ಲಿ ರಾಜ್ಯದ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಗಳ ನೇಮಕಕ್ಕೆ ಸಂಬಂಧಿಸಿದಂತಹ ಒಂದು ವಿಧಿಯಾಗಿದೆ. ಮುಂದಿನ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ವಿವರಿಸುವ ವಿಧಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 324. ಈ ಒಂದು 324ನೇ ವಿಧಿಯು ಕೇಂದ್ರ ಚುನಾವಣಾ ಆಯೋಗದ ಬಗ್ಗೆ ವಿವರಣೆ ನೀಡಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಎಲ್ಲವೂ. ಈ ಮೇಲಿನ ಯೋಜನಾ ಆಯೋಗ, ಲೋಕಾಯುಕ್ತ, ಕೇಂದ್ರ ಮಾಹಿತಿ ಆಯೋಗ, ಈ ಮೂರು ಕೂಡ ಸಾಂವಿಧಾನಿಕ ಸಂಸ್ಥೆಗಳಲ್ಲ. ಮುಂದಿನ ಪ್ರಶ್ನೆ, ಲೋಕಸಭೆಯ ಸಭಾಪತಿಯವರು ಯಾರಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಉಪಸಭಾಪತಿ. ಲೋಕಸಭೆಯ ಸಭಾಪತಿಯವರು ಆ ಒಂದು ಲೋಕಸಭೆಯ ಉಪಸಭಾಪತಿಗೆ ಅವರ ಒಂದು ರಾಜೀನಾಮೆಯನ್ನು ಸಲ್ಲಿಸಬಹುದಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಮತ್ತು ಮೊದಲ ಅಣುಶಕ್ತಿ ಕೇಂದ್ರ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ತಾರಾಪುರ್. ತಾರಾಪುರ್ ಅಣುಶಕ್ತಿ ಕೇಂದ್ರವು ಭಾರತದ ಅತ್ಯಂತ ಹಳೆಯ ಮತ್ತು ಮೊದಲ ಅಣುಶಕ್ತಿ ಕೇಂದ್ರವಾಗಿದೆ. ಇದು 1969 ಸ್ಥಾಪನೆಯಾಗಿದೆ. ಮುಂದಿನ ಪ್ರಶ್ನೆ, ಇಂಟರ್ಪೋಲ್ ಕೇಂದ್ರ ಕಚೇರಿ ಇರುವುದು ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಫ್ರಾನ್ಸ್. ಈ ಒಂದು ಇಂಟರ್ಪೋಲ್ನ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಮುಂದಿನ ಪ್ರಶ್ನೆ, ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಹೇಳಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎಂ ಹಿದಾಯತ್ ಉಲ್ಲಾ ಅವರು. ಎಂ ಹಿದಾಯತ್ ಉಲ್ಲಾ ಅವರು ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಹೇಳಿದ್ದಾರೆ. ಇನ್ನು ಕೆ ಎಂ ಮುನ್ಷಿಯವರು ಪ್ರಸ್ತಾವನೆಯನ್ನು ಸಂವಿಧಾನದ ಜಾತಕ ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಕುವೆಂಪು ಅವರಿಗೆ ರಾಷ್ಟ್ರಕವಿ ಎಂದು ಗೌರವ ನೀಡಿದ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1958. ಕುವೆಂಪು ಅವರಿಗೆ ರಾಷ್ಟ್ರಕವಿ ಎಂಬ ಗೌರವವನ್ನು ಕರ್ನಾಟಕ ರಾಜ್ಯ ಸರ್ಕಾರವು 1958 ಒಂದು ಗೌರವವನ್ನು ನೀಡಿತು. ಒಟ್ಟಾರೆಯಾಗಿ ಕನ್ನಡದ 3 ಜನ ರಾಷ್ಟ್ರಕವಿಗಳಾಗಿದ್ದಾರೆ. ಗೋವಿಂದ ಪೈ ಅವರು ಮೊದಲ ರಾಷ್ಟ್ರಕವಿ. ಇವರು 1943 ಮದ್ರಾಸ್ ಸರ್ಕಾರವು ಇವರಿಗೆ ರಾಷ್ಟ್ರಕವಿ ಗೌರವ ನೀಡಿತು. ಮತ್ತು ಜಿ ಎಸ್ ಶಿವರುದ್ರಪ್ಪ ಅವರಿಗೆ 2006 ಕರ್ನಾಟಕ ಸರ್ಕಾರವು ಒಂದು ರಾಷ್ಟ್ರಕವಿ ಗೌರವವನ್ನು ನೀಡಿತ್ತು. ಮುಂದಿನ ಪ್ರಶ್ನೆ, ವಿಧಾನಸಭೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳಾವುವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎ, ಬಿ ಮತ್ತು ಡಿ. ಪಾಂಡಿಚೇರಿ, ದೆಹಲಿ ಮತ್ತು ಜಮ್ಮು ಕಾಶ್ಮೀರ, ಇವು 3 ಕೇಂದ್ರಾಡಳಿತ ಪ್ರದೇಶಗಳು ವಿಧಾನಸಭೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. ಲಡಾಖ್ ಇದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇದರಲ್ಲಿ ವಿಧಾನಸಭೆ ಇಲ್ಲ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನಕ್ಕೆ ಪಂಚವಾರ್ಷಿಕ ಯೋಜನೆ ಆಡಳಿತವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ರಷ್ಯಾ. ಈ ಒಂದು ರಷ್ಯಾ ದೇಶದಿಂದ ಒಂದು ಭಾರತದ ಸಂವಿಧಾನಕ್ಕೆ ಪಂಚವಾರ್ಷಿಕ ಯೋಜನೆ ಆಡಳಿತವೆಂಬ ಒಂದು ಪರಿಕಲ್ಪನೆಯನ್ನು ಎರವಲು ಪಡೆಯಲಾಗಿದೆ. ಮುಂದಿನ ಪ್ರಶ್ನೆ,
ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ಎರಡು ವಿಧಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿಡಬಹುದೆಂದು ತಿಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು 20 ಮತ್ತು 21. ಈ ಒಂದು 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿಡಬಹುದೆಂದು ಸಂವಿಧಾನದಲ್ಲಿ ಉಲ್ಲೇಖಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ತೇರಿ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಭಗೀರಥಿ ನದಿ. ಉತ್ತರಾಖಂಡ್ನಲ್ಲಿ ಒಂದು ಭಗೀರಥಿ ನದಿಗೆ ಒಂದು ತೇರಿ ಅಣೆಕಟ್ಟು ಭಾರತದ ಅತಿ ದೊಡ್ಡ ಒಂದು ಅಣೆಕಟ್ಟು, ಅತಿ ಎತ್ತರದ ಒಂದು ಅಣೆಕಟ್ಟಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರ ಲಾಂಛನ ಅಂಗೀಕಾರವಾಗಿದ್ದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1950 ಜನವರಿ 26ರಂದು. ಭಾರತದ ರಾಷ್ಟ್ರ ಲಾಂಛನವು ಅಂಗೀಕಾರವಾಗಿದ್ದು 1950 ಜನವರಿ 26ರಂದು. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ವಿಶ್ವವಿದ್ಯಾಲಯ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹಂಪಿ ವಿಶ್ವವಿದ್ಯಾಲಯವು ಕನ್ನಡದ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಕನ್ಫ್ಯೂಷನ್ ಆಗಬೇಡಿ, ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಅಂತ ಕೇಳಿದಾಗ ಹಂಪಿ ವಿಶ್ವವಿದ್ಯಾಲಯ, ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಅಂತ ಕೇಳಿದಾಗ ಮೈಸೂರು ವಿಶ್ವವಿದ್ಯಾಲಯ ಆಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಮುಖ ಸೂಫಿ ಮಂದಿರ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಜ್ಮೀರ್. ಅಜ್ಮೀರದಲ್ಲಿ ಒಂದು ಪ್ರಮುಖ ಸೂಫಿ ಮಂದಿರ ಇದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಘಟನೆಯ ನಂತರ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1857ರ ಸಿಪಾಯಿ ದಂಗೆ. ಈ ಒಂದು 1857ರ ಸಿಪಾಯಿ ದಂಗೆಯ ನಂತರ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟ್ನ ನೇರ ಆಡಳಿತಕ್ಕೆ ಒಳಪಟ್ಟಿತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾವ ಕಾಲದಲ್ಲಿ ಮೊದಲಿಗೆ ಪ್ರಾರಂಭವಾದವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಲಾರ್ಡ್ ಕ್ಯಾನಿಂಗ್. ಈ ಒಂದು ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಲಾರ್ಡ್ ಕ್ಯಾನಿಂಗ್ ಅವರ ಕಾಲದಲ್ಲಿ ಆರಂಭವಾದವು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಘಟನೆಯು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಒಂದು ರಹದಾರಿ ದೊರಕಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಫರೂಕ್ಷಿಯಾರ್ನ ಪರಮಾಣು 1717. ಈ ಒಂದು ಫರೂಕ್ಷಿಯಾರ್ನ ಪರಮಾಣು 1717ರ ಘಟನೆಯು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕೆ ಒಂದು ರಹದಾರಿ ದೊರಕಿತು. ಮುಂದಿನ ಪ್ರಶ್ನೆ, ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಂಧಿಸಿದ ವಿಧಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 63. ಒಂದು ಸಂವಿಧಾನದ 63ನೇ ವಿಧಿಯು ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಶೇಕಡಾವಾರು ಅತಿ ಹೆಚ್ಚು ಅರಣ್ಯ ಹೊಂದಿರುವ ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಲಕ್ಷದ್ವೀಪ. ಶೇಕಡಾವಾರು ಅಂತ ಕೇಳಿದಾಗ ಲಕ್ಷದ್ವೀಪ ಏನಾದರೂ ಆಪ್ಷನ್ಸಲ್ಲಿದ್ದಾಗ ಲಕ್ಷದ್ವೀಪ ಎಂದಾಗುತ್ತದೆ. ಇನ್ನು ಪ್ರದೇಶವಾರು ಅಂತ ಕೇಳಿದರೆ ಮಧ್ಯಪ್ರದೇಶವು ಒಂದು ಪ್ರದೇಶವಾರು ಅತಿ ಹೆಚ್ಚು ಅರಣ್ಯ ಹೊಂದಿರುವ ಪ್ರದೇಶವಾಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಎಷ್ಟನೇ ಭಾಗವು ಪಂಚಾಯಿತಿಯ ಬಗ್ಗೆ ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 9. ಸಂವಿಧಾನದ 9ನೇ ಭಾಗವು ಒಂದು ಪಂಚಾಯಿತಿಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1993 ಏಪ್ರಿಲ್ 24ರಂದು. ಈ ಒಂದು ಪಂಚಾಯತ್ ರಾಜ್ಯ ಕಾಯ್ದೆ 1993 ಏಪ್ರಿಲ್ 24ರಂದು ಜಾರಿಗೆ ಬಂದಿತ್ತು. ಆದ ಕಾರಣ ಪ್ರತಿ ವರ್ಷ ಏಪ್ರಿಲ್ 24ರಂದು ಪಂಚಾಯತ್ ರಾಜ್ಯ ದಿನವನ್ನಾಗಿ ಆಚರಿಸುತ್ತಾರೆ. ಮುಂದಿನ ಪ್ರಶ್ನೆ, ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದ ಗವರ್ನರ್ ಜನರಲ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವಿಲಿಯಂ ಬೆಂಟಿಕ್ ಅವರು. ಈ ಒಂದು ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಿದ ಗವರ್ನರ್ ಜನರಲ್ ಎಂದರೆ ವಿಲಿಯಂ ಬೆಂಟಿಕ್ ಅವರು. ಮುಂದಿನ ಪ್ರಶ್ನೆ, ಜೈನರ 24ನೇ ತೀರ್ಥಂಕರು ಯಾರು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮಹಾವೀರ. ಮಹಾವೀರರು ಜೈನರ ಕೊನೆಯ ಮತ್ತು 24ನೇ ತೀರ್ಥಂಕರ ಇದ್ದರೆ, ಋಷಭನಾಥ ಜೈನರ ಮೊದಲನೇ ತೀರ್ಥಂಕರು ಮತ್ತು ಪಾರ್ಶ್ವನಾಥ ಜೈನರ 23ನೇ ತೀರ್ಥಂಕರಾಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಜ್ಯ ಬಜೆಟ್ ಬಗ್ಗೆ ವಿವರಣೆ ನೀಡುವ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 212. ಒಂದು 212ನೇ ವಿಧಿಯು ರಾಜ್ಯ ಬಜೆಟ್ ಬಗ್ಗೆ ವಿವರಣೆಯನ್ನು ನೀಡುವಂತಹ ಒಂದು ವಿಧಿಯಾಗಿದೆ. ಇನ್ನು 112 ಕೇಂದ್ರ ಬಜೆಟ್ನ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿಯ ಆಕರ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬಾವಿ ನೀರಾವರಿ. ಭಾರತದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ, ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ತುಂಗಭದ್ರಾ ನದಿ. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಮುಂದಿನ ಪ್ರಶ್ನೆ, ಸತ್ರಿಯ ಎಂಬುದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಸ್ಸಾಂ. ಈ ಒಂದು ಸತ್ರಿಯ ಎಂಬುದು ಅಸ್ಸಾಂ ರಾಜ್ಯದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಇನ್ನು ಕೇರಳದ್ದು ಮೋಹಿನಿ ಹಟ್ಟಂ ಎಂಬುದು ಒಂದು ಕೇರಳದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ತಮಿಳುನಾಡಿದು ಭರತನಾಟ್ಯವಾಗಿದೆ ಮತ್ತು ಆಂಧ್ರ ಪ್ರದೇಶದ್ದು ಕೂಚಿಪುಡಿ ಎಂಬುದು ಆಂಧ್ರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಮುಂದಿನ ಪ್ರಶ್ನೆ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿದ ಮೈಸೂರಿನ ದಿವಾನ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು. ಇವೊಂದು ಮೈಸೂರಿನ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿದ ಮೈಸೂರಿನ ದಿವಾನರು ಯಾರಂದರೆ ಕೆ ಶೇಷಾದ್ರಿ ಅಯ್ಯರ್ ಅವರು. ಮುಂದಿನ ಪ್ರಶ್ನೆ, ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಾಲಗಂಗಾಧರ್ ತಿಲಕ್ ಅವರು. ಬಾಲಗಂಗಾಧರ್ ತಿಲಕ್ ಅವರು ಒಂದು ಗೀತಾ ರಹಸ್ಯ ಎಂಬ ಒಂದು ಕೃತಿಯನ್ನು ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ವಿವರಿಸುವ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 356. 356ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಣೆ ನೀಡುತ್ತದೆ. ಇನ್ನು 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಣೆ ನೀಡುತ್ತದೆ. 360ನೇ ವಿಧಿಯು ಆರ್ಥಿಕ ತುರ್ತು ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 WC ಬ್ಯಾನರ್ಜಿ ಅವರು. ಮೊದಲ ಕಾಂಗ್ರೆಸ್ ಅಧಿವೇಶನವು ನಡೆದಿದ್ದು 1885ರಲ್ಲಿ ಬಾಂಬೆಯಲ್ಲಿ ನಡೆಯುತ್ತೆ. ಈ ಒಂದು ಸಭೆಯ ಅಧ್ಯಕ್ಷರು WC ಬ್ಯಾನರ್ಜಿ ಅವರು ಮತ್ತು ಎರಡನೇ ಒಂದು ಅಧಿವೇಶನದ ಅಧ್ಯಕ್ಷರು ದಾದಾಬಾಯಿ ನವರೋಜಿ ಅವರು ಮತ್ತು ಮೂರನೇ ಒಂದು ಅಧ್ಯಕ್ಷರು ಬದರುದ್ದೀನ್ ತ್ಯಾಬ್ಜಿಯವರು ಮತ್ತು ನಾಲ್ಕನೇ ಅಧ್ಯಕ್ಷರು ಜಾರ್ಜ್ ಯುಲೆಯವರು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆನಿ ಬೆಸೆಂಟ್ ಅವರು. ಆನಿ ಬೆಸೆಂಟ್ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿದ್ದಾರೆ ಮತ್ತು ಸರೋಜಿನಿ ನಾಯ್ಡಿಯವರು ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ನ ಭಾರತೀಯ ಮಹಿಳೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, ಹಣಕಾಸು ಆಯೋಗದ ಬಗ್ಗೆ ವಿವರಿಸುವ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 280. 280ನೇ ವಿಧಿಯು ಹಣಕಾಸು ಆಯೋಗದ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ಸೆಬಿ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1992. ಇದೊಂದು ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1992ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಯಾಗಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮೇಲಿನ ಎಲ್ಲವು. ಶರಾವತಿ, ಬೇಡ್ತಿ, ನೇತ್ರಾವತಿ ಮೂರೂ ಕೂಡ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಾಗಿವೆ. ಇದರ ಜೊತೆಗೆ ಕಾಳಿ ನದಿ ಕೂಡ ಒಂದು ಕಾಳಿ ನದಿ ಮತ್ತು ಅಘನಾಶಿನಿ ನದಿ ಕೂಡ ಒಂದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಾಗಿವೆ. ಮುಂದಿನ ಪ್ರಶ್ನೆ, ಸಾಗರದ ಆಳವನ್ನು ಅಳೆಯಲು ಬಳಸುವ ಸಾಧನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಪ್ಯಾಥೋಮೀಟರ್. ಈ ಒಂದು ಸಾಗರದ ಆಳವನ್ನು ಅಳೆಯಲು ಬಳಸುವ ಸಾಧನ ಎಂದರೆ ಪ್ಯಾಥೋಮೀಟರ್. ಒಂದು ಪ್ಯಾಥಮ್ ಎಂದರೆ 6 ಅಡಿಗೆ ಸಮ. ಮುಂದಿನ ಪ್ರಶ್ನೆ, ಚಪ್ ಚಾರ್ಕೋಟ್ ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮಿಜೋರಾಂ. ಈ ಒಂದು ಚಪ್ ಚಾರ್ಕೋಟ್ ಫೆಸ್ಟಿವಲ್ ಅನ್ನು ಮಿಜೋರಾಂ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜಮ್ಮು ಮತ್ತು ಕಾಶ್ಮೀರ. ಇತ್ತೀಚೆಗೆ ಒಂದು ಜಮ್ಮು ಕಾಶ್ಮೀರ ರಾಜ್ಯವನ್ನು ವಿಭಜನೆ ಮಾಡಿ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿದರು, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂದು ಮಾಡಿದರು. ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಮುಂದಿನ ಪ್ರಶ್ನೆ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, NK ಸಿಂಗ್ ಅವರು. ಒಂದು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಅವರು, ಮತ್ತು 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು YV ರೆಡ್ಡಿ ಅವರು, ಮತ್ತು ಮೊದಲನೇ ಹಣಕಾಸು ಆಯೋಗದ ಅಧ್ಯಕ್ಷರು KC ನಿಯೋಗಿ ಅವರು, ಮತ್ತು 13ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ ವಿಜಯ್ L ಕೇಲ್ಕರ್ ಅವರು. ಮುಂದಿನ ಪ್ರಶ್ನೆ, ಜಗತ್ತಿನ ಮೊಟ್ಟ ಮೊದಲ ಕ್ಲೋನಿಂಗ್ ಸಸ್ತನಿ ಡಾಲಿ ಇದು ಒಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕುರಿ. ಒಂದು ಜಗತ್ತಿನ ಮೊಟ್ಟ ಮೊದಲ ಕ್ಲೋನಿಂಗ್ ಸಸ್ತನಿ ಡಾಲಿ ಎಂಬುದು ಒಂದು ಕುರಿಯ ತಳಿಯಾಗಿದೆ. ಮುಂದಿನ ಪ್ರಶ್ನೆ, ದಂಡಿ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1930. 1930 April 6 ಗುಜರಾತಿನ ನವಸಾರಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಇದು ಒಂದು ಉಪ್ಪಿನ ಸತ್ಯಾಗ್ರಹವು ನಡೆಯಿತು. ಮುಂದಿನ ಪ್ರಶ್ನೆ, 2023 ಹಾಕಿ ವಿಶ್ವಕಪ್ ಅನ್ನು ಭಾರತದ ಯಾವ ರಾಜ್ಯ ಆಯೋಜಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಒಡಿಶಾ. ಒಡಿಶಾ ರಾಜ್ಯದ ಭುವನೇಶ್ವರ್ನಲ್ಲಿ ಒಂದು ಕಳಿಂಗ ಸ್ಟೇಡಿಯಂ ಈ ಒಂದು 2023 ಹಾಕಿ ವಿಶ್ವಕಪ್ಪನ್ನು ಆಯೋಜಿಸಲಿದೆ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ರಾಜಮನೆತನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕದಂಬರು. ಈ ಒಂದು ಕದಂಬರು ಕನ್ನಡದ ಮೊದಲ ರಾಜಮನೆತನದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಮೂಸಿ ನದಿಯ ದಡದ ಮೇಲೆ ಇರುವ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಹೈದರಾಬಾದ್. ಒಂದು ಮೂಸಿ ನದಿಯ ದಡದ ಮೇಲೆ ಇದೆ ಹೈದರಾಬಾದ್ ನಗರ. ಮುಂದಿನ ಪ್ರಶ್ನೆ, DRDO ಸ್ಥಾಪನೆಯಾದ ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 1958. ಈ ಒಂದು DRDO ಸ್ಥಾಪನೆಯಾಗಿದ್ದು 1958. ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ, ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ G ಸತೀಶ್ ರೆಡ್ಡಿ ಅವರು. ಮುಂದಿನ ಪ್ರಶ್ನೆ, ಭಾರತೀಯ ಸ್ಥಳೀಯ ಸಂಸ್ಥೆಗಳ ಪಿತಾಮಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ ಅವರನ್ನು ಭಾರತೀಯ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಭಾರತ ದೇಶದ ಮೊಟ್ಟ ಮೊದಲ ಮುನ್ಸಿಪಾಲ್ ಕಾರ್ಪೊರೇಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಮದ್ರಾಸ್. ಭಾರತ ದೇಶದ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಮದ್ರಾಸ್. ಮುಂದಿನ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1915. 1915 May 5 Sir M. Visvesayya ಅವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದರು. ಮುಂದಿನ ಪ್ರಶ್ನೆ, ವಂದೇ ಮಾತರಂ ಲೇಖನ ಪ್ರಕಟಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಫೋರ್ ಅರವಿಂದ್ ಘೋಷ್ ಅವರು. ಈ ಒಂದು ವಂದೇ ಮಾತರಂ ಎಂಬ ಒಂದು ಲೇಖನವನ್ನು ಪ್ರಕಟಿಸಿದವರು ಅರವಿಂದ್ ಘೋಷ್ ಅವರು. ಇವರು ಒಬ್ಬ ತೀವ್ರಗಾಮಿಯಾಗಿದ್ದರು. ಈ ಲಾಲ್ ಬಾಲ್ ಪಾಲ್ ಅವರ ಜೊತೆಗೆ ಈ ಒಂದು ಅರವಿಂದ್ ಘೋಷ್ ಅವರು ಕೂಡ ಒಬ್ಬ ತೀವ್ರಗಾಮಿಯಾಗಿದ್ದರು. ಮುಂದಿನ ಪ್ರಶ್ನೆ, 1942 ಕ್ವಿಟ್ ಇಂಡಿಯಾ ಚಳುವಳಿ ನಿರ್ಣಯ ಕೈಗೊಂಡ ಭಾರತದ ವೈಸ್ರಾಯ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಲಿನ್ಲಿತ್ ಗೋ ಅವರು. ಲಾರ್ಡ್ ಲಿನ್ವಿತ್ ಗೋ ಅವರು 1942 ಕ್ವಿಟ್ ಇಂಡಿಯಾ ಚಳುವಳಿ ನಿರ್ಣಯ ಕೈಗೊಂಡ ಭಾರತದ ವೈಸ್ರಾಯ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಮಾನವನ ಅತಿ ದೊಡ್ಡ ನಿರ್ನಾಳ ಗ್ರಂಥಿ? ಇದಕ್ಕೆ ಸರಿಯಾದ ಉತ್ತರ ಥೈರಾಯ್ಡ್. ಈ ಒಂದು ಥೈರಾಯ್ಡ್ ಗ್ರಂಥಿಯು ಮಾನವನ ಅತಿ ದೊಡ್ಡ ನಿರ್ನಾಳ ಗ್ರಂಥಿಯಾಗಿದೆ. ಮುಂದಿನ ಪ್ರಶ್ನೆ, ಜೀವಕೋಶವನ್ನು ಸಂಶೋಧಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಅವರು ಜೀವಕೋಶವನ್ನು ಸಂಶೋಧಿಸಿದರೆ ಅರಿಸ್ಟಾಟಲ್ ಅವರು ಜೀವಶಾಸ್ತ್ರದ ಪಿತಾಮಹರು. ಮುಂದಿನ ಪ್ರಶ್ನೆ, ಅರಣ್ಯ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಡೆಹ್ರಾಡೂನ್. ಒಂದು ಅರಣ್ಯ ಸಂಶೋಧನಾ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಡೆಹ್ರಾಡೂನ್ನಲ್ಲಿ. ಈ ಸಂಸ್ಥೆಯು ದೇಶದ ಅರಣ್ಯ ಸೇವಾ ಅಧಿಕಾರಿಗಳಿಗೆ ಒಂದು ತರಬೇತಿಯನ್ನು ನೀಡುವಂತಹ ಸಂಸ್ಥೆಯಾಗಿದೆ. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಬಣ್ಣಗಳಾವು? ಇದಕ್ಕೆ ಸರಿಯಾದ ಉತ್ತರ ಗ್ರೀನ್, ರೆಡ್, ಬ್ಲೂ. ಹಸಿರು, ಕೆಂಪು ಮತ್ತು ನೀಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಥ್ರೀ, ಹಸಿರು, ಕೆಂಪು, ನೀಲಿ. ಇವು ಮೂರು ಪ್ರಾಥಮಿಕ ಬಣ್ಣಗಳಾಗಿವೆ ಮತ್ತು ದ್ವಿತೀಯ ಬಣ್ಣಗಳೆಂದವೆ CMYK, ಸಿಯಾನ್, ಮೆಜೆಂಡಾ, ಹೆಲೋ ಮತ್ತು ನೈಟ್ ಬ್ಲ್ಯಾಕ್. ಇವು ನಾಲ್ಕು ಕೂಡ ದ್ವಿತೀಯ ಬಣ್ಣಗಳಾಗಿವೆ. ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಥ್ರೀ, ದಾಮೋದರ್. ಒಂದು ದಾಮೋದರ್ ಅಣೆಕಟ್ಟು ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟಾಗಿದೆ. ಮುಂದಿನ ಪ್ರಶ್ನೆ, ಸೂರ್ಯನಿಂದ ಭೂಮಿಗೆ ಶಾಖ ಕೊಡುವ ಕಿರಣಗಳು? ಇದಕ್ಕೆ ಸರಿಯಾದ ಉತ್ತರ ಇನ್ಫ್ರಾರೆಡ್ ರೇಸ್. ಒಂದು ಸೂರ್ಯನಿಂದ ಭೂಮಿಗೆ ಶಾಖ ಕೊಡುವಂಥ ಕಿರಣಗಳು ಇನ್ಫ್ರಾರೆಡ್ ರೇಸ್. ಮುಂದಿನ ಪ್ರಶ್ನೆ, ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಡೆಸಿಬಲ್. ಈ ಒಂದು ಡೆಸಿಬಲ್ ಎನ್ನುವುದು ಶಬ್ದದ ತೀವ್ರತೆಯನ್ನು ಅಳೆಯುವ ಮಾನವಾಗಿದೆ. ತುಂಬ ಇಂಪಾರ್ಟೆಂಟ್, ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ಇವುದು ರಿಪೀಟ್ ಆಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ 8ನೇ ವಿಧಿಯಿಂದ 8ನೇ ವಿಧಿಯವರೆಗೆ ಪೌರತ್ವದ ಬಗ್ಗೆ ವಿವರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ 5-11. ಸಂವಿಧಾನದ ಭಾಗ 2ರಲ್ಲಿ 5ನೇ ವಿಧಿಯಿಂದ 11ನೇ ವಿಧಿಯವರೆಗೂ ಪೌರತ್ವದ ಬಗ್ಗೆ ವಿವರಣೆಯನ್ನು ನೀಡಿದೆ. ಮುಂದಿನ ಪ್ರಶ್ನೆ, ಭಾರತವು ಏಕ ಪೌರತ್ವದ ಬಗೆಯನ್ನು ಯಾವ ದೇಶದಿಂದ ಎರವಲು ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಥ್ರೀ, ಬ್ರಿಟನ್. ಒಂದು ಏಕ ಪೌರತ್ವ ಎಂಬ ಒಂದು ಪರಿಕಲ್ಪನೆಯನ್ನು ಬ್ರಿಟನ್ ದೇಶದಿಂದ ಎರವಲು ಪಡೆದಿದ್ದಾರೆ. ಅಮೆರಿಕಾದಲ್ಲಿ ದ್ವಿಪೌರತ್ವವು ಜಾರಿಗೆಯಲ್ಲಿದೆ. ಮುಂದಿನ ಪ್ರಶ್ನೆ, ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸುವ ವಿಧಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, 17ನೇ ವಿಧಿ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆ ನಿವಾರಣೆಯ ಬಗ್ಗೆ ತಿಳಿಸಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಹಾಯೋಗಕ್ಕೆ ಒಳಪಡುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಬೇಕು, ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲವೂ ಕೂಡ ರಾಷ್ಟ್ರಪತಿಗಳು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಚುನಾವಣಾ ಆಯುಕ್ತರು, ಈ ಮೂವರೂ ಕೂಡ ಮಹಾಭಿಯೋಗಕ್ಕೆ ಒಳಪಡುತ್ತಾರೆ. ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ, ಫ್ಯೂಸ್ ತಂತಿಯು ಯಾವ ಲೋಹದಿಂದ ಮಾಡಲ್ಪಟ್ಟಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸೀಸ ಮತ್ತು ತವರ. ಫ್ಯೂಸ್ ತಂತಿಯು ಸೀಸ ಮತ್ತು ತವರದ ಲೋಹಗಳಿಂದ ಮಾಡಲ್ಪಟ್ಟಿದೆ. ಮುಂದಿನ ಪ್ರಶ್ನೆ, ಪಾದರಸವು ಯಾವ ಲೋಹದಲ್ಲಿ ಶೇಖರಿಸಿ ಇಟ್ಟಾಗ ಅಮಲ್ಗಮ್ ಅನ್ನು ಉಂಟು ಮಾಡುವುದಿಲ್ಲ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಕಬ್ಬಿಣ. ಪಾದರಸವನ್ನು ಅಂದರೆ ಮರ್ಕ್ಯೂರಿಯನ್ನು ಕಬ್ಬಿಣದಲ್ಲಿ ಶೇಖರಿಸಿ ಇಟ್ಟಾಗ ಅಮಲ್ಗಮನ್ನು ಉಂಟು ಮಾಡುವುದಿಲ್ಲ. ಮುಂದಿನ ಪ್ರಶ್ನೆ, ದಹನ ಕ್ರಿಯೆಯು ಸಂಪೂರ್ಣವಾಗಿ ದಹನ ಕ್ರಿಯೆ ಆಗಿದ್ದರೆ ಯಾವ ಅನಿಲ ಬಿಡುಗಡೆಯಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್, ಇಂಗಾಲದ ಡೈಆಕ್ಸೈಡ್. ಒಂದು ದಹನ ಕ್ರಿಯೆಯು ಸಂಪೂರ್ಣವಾಗಿ ದಹನ ಕ್ರಿಯೆ ಆಗಿದ್ದರೆ ಅದರಲ್ಲಿ ಬಿಡುಗಡೆಯಾಗುವ ಅನಿಲ ಎಂದರೆ ಇಂಗಾಲದ ಡೈಆಕ್ಸೈಡ್ ಆಗಿದೆ. ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ದಾದಾಬಾಯಿ ನವರೋಜಿಯನ್ನು. ದಾದಾಬಾಯಿ ನವರೋಜಿ ಅವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಮತ್ತು ಗ್ರ್ಯಾಂಡ್ ಓಲ್ಡ್ ವುಮೆನ್ ಆಫ್ ಇಂಡಿಯಾ ಎಂದು ಅರುಣಾ ಅಸಫ್ ಅಲಿ ಅವರನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಓಂ ರೂಲ್ ಚಳುವಳಿ ಆರಂಭವಾದ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, 1916. ಈ ಓಂ ರೂಲ್ ಚಳುವಳಿಯು 1916 ಬಾಲಗಂಗಾಧರ ತಿಲಕ್ ಮತ್ತು ಆನೆ ಬೇಸೆಂಟ್ ಅವರದ್ದು ಈ ಒಂದು ಓಂ ರೂಲ್ ಚಳುವಳಿಯನ್ನು ಆರಂಭಿಸ್ತಾರೆ. ಮುಂದಿನ ಪ್ರಶ್ನೆ, ಭಾರತೀಯ ನವೋದಯ ಪಿತಾಮಹ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ರಾಜಾರಾಮ್ ಮೋಹನ್ ರಾಯ್ ಅವರು. ಈ ಒಂದು ಬ್ರಹ್ಮ ಸಮಾಜದ ಸ್ಥಾಪಕರಾದಂತಹ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಭಾರತೀಯ ನವೋದಯ ಪಿತಾಮಹ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, 1927 ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ಗೆ ಬಲಿಯಾದ ಹೋರಾಟಗಾರ ಯಾರು? ಇದಕ್ಕೆ ಸರಿಯಾದ ಉತ್ತರ, ಪಂಜಾಬಿನ ಕೇಸರಿ ಎಂದು ಹೆಸರಾದಂತಹ ಲಾಲಾ ಲಜಪತ್ ರಾಯ್ ಅವರು ಈ ಒಂದು 1927 ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ಗೆ ಬಲಿಯಾದ ಹೋರಾಟಗಾರರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಎಲಿಸಾ ಪರೀಕ್ಷೆಯನ್ನು ಯಾವ ರೋಗದ ಪತ್ತೆಗಾಗಿ ನಡೆಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಏಡ್ಸ್ ರೋಗಕ್ಕೆ. ಈ ಒಂದು ಎಲಿಸಾ ಪರೀಕ್ಷೆಯನ್ನು ಒಂದು ಏಡ್ಸ್ ರೋಗದ ಪತ್ತೆಗಾಗಿ ಒಂದು ನಡೆಸುವ ಪರೀಕ್ಷೆಯಾಗಿದೆ. ಸ್ನೇಹಿತರೆ, ನಿಮಗೆ ಒಂದು ಈ ಒಂದು ಎಲ್ಲ ರೋಗಗಳ ಬಗ್ಗೆ ಮತ್ತು ವೈರಸ್ ಬ್ಯಾಕ್ಟೀರಿಯಾಗಳ ಬಗ್ಗೆ ಏನೇ ಡೀಟೇಲ್ಸ್ ಬೇಕಾದರೂ ನಮ್ಮ ವಿಡಿಯೋಗಳಲ್ಲಿ ನಾವು ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಪ್ಲೇಲಿಸ್ಟ್ಗೆ ಹೋಗಿ ನೀವು ಸಾಮಾನ್ಯ ವಿಜ್ಞಾನದ ಒಂದು ಪ್ಲೇಲಿಸ್ಟಲ್ಲಿ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಅಡ್ವೊಕೇಟ್ ಜನರಲ್ ಅವರನ್ನು ರಾಜ್ಯಪಾಲರು ಎಷ್ಟನೇ ವಿಧಿ ಅನ್ವಯ ನೇಮಕ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, 165. ಅಡ್ವೊಕೇಟ್ ಜನರಲ್ ಅವರನ್ನು ರಾಜ್ಯಪಾಲರು 165ನೇ ವಿಧಿ ಅನ್ವಯ ನೇಮಕ ಮಾಡುತ್ತಾರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಗಮನಿಸಿ, ಮಿಶ್ರಣಗಳನ್ನು ತಯಾರಿಸುವಾಗ ಶಕ್ತಿ ಬಿಡುಗಡೆಯಾಗುವುದಿಲ್ಲ. ಸಂಯುಕ್ತಗಳನ್ನು ತಯಾರಿಸುವಾಗ ಶಕ್ತಿ ಬಿಡುಗಡೆಯಾಗುತ್ತದೆ. ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಎರಡೂ ಕೂಡ ಸರಿಯಾಗಿದೆ. ಈ ಒಂದು ಮಿಶ್ರಣಗಳನ್ನು ತಯಾರಿಸುವಾಗ ಯಾವುದೇ ಶಕ್ತಿ ಬಿಡುಗಡೆಯಾಗುವುದಿಲ್ಲ, ಈ ಒಂದು ಸಂಯುಕ್ತಗಳನ್ನು ತಯಾರಿಸುವಾಗ ಶಕ್ತಿ ಬಿಡುಗಡೆಯಾಗುತ್ತದೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಯಾವುದೇ ಒಂದು ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಶಕ್ತಿ ಬಿಡುಗಡೆಯಾಗುವುದಿಲ್ಲ, ಆದರೆ ಒಂದು ಸಂಯುಕ್ತಗಳನ್ನು ತಯಾರಿಸುವಾಗ ಶಕ್ತಿ ಬಿಡುಗಡೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಸ್ವಾಭಾವಿಕ ಕಲೀಲ ಕೊಲೈಡ್ ಸ್ಥಿತಿಯಲ್ಲಿ ಕಂಡುಬರುವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲವೂ, ಈ ರಕ್ತ, ಜೆಲ್ ಮತ್ತು ಇಂಕ್ ಈ ಮೂರೂ ಕೂಡ ಒಂದು ಸ್ವಾಭಾವಿಕ ಕಲೀಲ ಸ್ಥಿತಿಯಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಪ್ರಿನ್ಸಿಪಿಯಾ ಮ್ಯಾಥಮೆಟಿಷಿಯಾ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸರ್ ಐಸಾಕ್ ನ್ಯೂಟನ್ ಅವರು. ಸರ್ ಐಸಾಕ್ ನ್ಯೂಟನ್ ಅವರು ಪ್ರಿನ್ಸಿಪಿಯಾ ಮ್ಯಾಥಮೆಟಿಷಿಯಾ ಎಂಬ ಒಂದು ಪುಸ್ತಕವನ್ನು ಬರೆದಂಥವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಪಟಾಕಿ ಸುಟ್ಟಾಗ ವಾಸನೆ ಬರಲು ಕಾರಣ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗಂಧಕ. ಒಂದು ಪಟಾಕಿಯಲ್ಲಿರುವಂತಹ ಗಂಧಕವು ಈ ಒಂದು ಪಟಾಕಿ ಸುಟ್ಟಾಗ ವಾಸನೆ ಬರಲು ಕಾರಣವಾದಂಥ ರಾಸಾಯನಿಕವಾಗಿದೆ. ಮುಂದಿನ ಪ್ರಶ್ನೆ, ನಿಯಾಸಿನ್ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ವಿಟಮಿನ್ B3. ಈ ಒಂದು ವಿಟಮಿನ್ B3ಯನ್ನು ನಿಯಾಸಿನ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ರಕ್ತದ pH ಮೌಲ್ಯ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 7.4. ಒಂದು ರಕ್ತದ pH ಮೌಲ್ಯವು 7.4 ಆಗಿರುತ್ತದೆ. ಮುಂದಿನ ಪ್ರಶ್ನೆ, ರವಿಶಂಕರ್ ಅವರು
ರವಿಶಂಕರ್ ಅವರು ಒಬ್ಬ ಪ್ರಸಿದ್ಧ ಸಿತಾರ ವಾದಕರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಬಿ ಸಿ ರಾಯ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ವೈದ್ಯಕೀಯ ಕ್ಷೇತ್ರಕ್ಕೆ. ಒಂದು ಬಿ ಸಿ ರಾಯ್ ಎಂಬ ಪ್ರಶಸ್ತಿಯನ್ನು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡುತ್ತಾರೆ. ಮುಂದಿನ ಪ್ರಶ್ನೆ, ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ಶಹಜಾನ್. ಒಂದು ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಶಹಜಾನ್ ಅವರು. ಅತಿ ಹಳೆಯ ಗ್ರ್ಯಾಂಡ್ ಸ್ಲ್ಯಾಮ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ, ವಿಂಬಲ್ಡನ್. ಒಂದು ವಿಂಬಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಅತಿ ಹಳೆಯ ಗ್ರ್ಯಾಂಡ್ ಸ್ಲ್ಯಾಮ್ ಆಗಿದೆ. ಇದು ಸ್ಥಾಪನೆಯಾಗಿದ್ದು 1877 ಮತ್ತು ಇದರ ನಂತರದ್ದು ಫ್ರೆಂಚ್ ಓಪನ್. ಇದು ಸ್ಟಾರ್ಟ್ ಆಗಿದ್ದು 1881 ಮತ್ತು ಇದರ ನಂತರ 1891 US ಓಪನ್ ಮತ್ತು ಇತ್ತೀಚೆಗೆ ಅಂದರೆ ಆಸ್ಟ್ರೇಲಿಯಾ ಓಪನ್ 1905. ಮುಂದಿನ ಪ್ರಶ್ನೆ, ಎಷ್ಟು ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ತಾಪಮಾನ ಕಡಿಮೆಯಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, 165 ಮೀಟರ್. ಒಂದು 165 ಮೀಟರ್ ಭೂಮಿಯಿಂದ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ತಾಪಮಾನ ಕಡಿಮೆಯಾಗುತ್ತದೆ. ಟೋಟಲ್ ಆಗಿ 1 ಕಿಲೋಮೀಟರ್ಗೆ 6.4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಒಡಿಸ್ಸಾ ರಾಜ್ಯದ ಕಣ್ಣೀರಿನ ನದಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ಮಹಾನದಿ. ಮಹಾನದಿಯನ್ನು ಒಡಿಸ್ಸಾ ರಾಜ್ಯದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಇನ್ನು ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಮತ್ತು ಕೋಸಿ ನದಿಯನ್ನು ಬಿಹಾರದ ಒಂದು ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಅಭಿನವ ಭಾರತ ಸಂಸ್ಥೆ ಸ್ಥಾಪಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ವಿ ಡಿ ಸಾವರ್ಕರ್ ಅವರು. 1904 ವಿ ಡಿ ಸಾವರ್ಕರ್ ಮತ್ತು ಇವರ ಸಹೋದರರಾದಂತಹ ಜಿ ಡಿ ಸಾವರ್ಕರ್, ಗಣೇಶ್ ಸಾವರ್ಕರ್ ಮತ್ತು ಈ ಒಂದು ವಿನೋದ್ ಸಾವರ್ಕರ್ ಅವರು ಈ ಒಂದು ಅಭಿನವ ಭಾರತ ಸಂಸ್ಥೆಯನ್ನು 1904 ಸ್ಥಾಪಿಸುತ್ತಾರೆ. ಮುಂದಿನ ಪ್ರಶ್ನೆ, ಕ್ರೆಡಲ್ ಆಫ್ ಇನ್ಫೆಂಟ್ರಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಬೆಳಗಾವಿ. ಈ ಒಂದು ಕ್ರೆಡಲ್ ಆಫ್ ಇನ್ಫೆಂಟ್ರಿ ಎಂಬುದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕೀಟಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಎಂಟಮಾಲಜಿ. ಎಂಟಮಾಲಜಿ ಎಂದರೆ ಕೀಟಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಎಂಟಮಾಲಜಿ ಎಂದು ಕರೆಯುತ್ತಾರೆ. ಅಂಕಾಲಜಿ ಎಂದರೆ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಅಂಕಾಲಜಿ ಎಂದು ಕರೆಯುತ್ತಾರೆ. ಇನ್ನು ಅನಿಮೋಲಜಿ ಎಂದರೆ ಗಾಳಿಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಅನಿಮೋಲಜಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಅತ್ಯಂತ ಉತ್ಕೃಷ್ಟ ದರ್ಜೆಯ ಕಲ್ಲಿದ್ದಲು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಅಂತ್ರಾಸೈಟ್. ಈ ಒಂದು ಅಂತ್ರಾಸೈಟ್ ಎಂಬುದು 94-98% ಒಂದು ಶ್ರೇಷ್ಠ ದರ್ಜೆಯ ಕಲ್ಲಿದ್ದಲಾಗಿದೆ ಮತ್ತು ಬಿಟುಮಿನಸ್ ಎಂಬುದು 78-86% ಇಂಗಾಲ ಹೊಂದಿರುತ್ತದೆ ಮತ್ತು ಲಿಗ್ನೈಟ್ 60-70% ಇಂಗಾಲವನ್ನು ಹೊಂದಿರುತ್ತದೆ. ಕೊನೆಯ ಪ್ರಶ್ನೆ, ಕ್ವಿನೈನ್ ಎಂಬ ಔಷಧಿಯನ್ನು ಯಾವ ರೋಗಕ್ಕೆ ಬಳಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮಲೇರಿಯಾ ರೋಗಕ್ಕೆ. ಒಂದು ಕ್ವಿನೈನ್ ಅಥವಾ ಹೈಡ್ರೋಕ್ಲೋರೋಕ್ವಿನೈನ್ ಎಂಬುದನ್ನು ಮಲೇರಿಯಾ ರೋಗಕ್ಕೆ ಔಷಧಿಯನ್ನಾಗಿ ಬಳಸಲಾಗುತ್ತದೆ. ಓಕೆ ಸ್ನೇಹಿತರೆ, ಇವತ್ತಿಗೆ ಇಷ್ಟಿರಲಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಜೊತೆ ಸದಾ ನೋಟಿಫೈ ಆಗಿರಿ.